ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕೇರಳದಲ್ಲಿ ಇಂದಿನಿಂದ 9 ದಿನಗಳ ಕಾಲ ಸಂಪೂರ್ಣ ಲಾಕ್ಡೌನ್ ಜಾರಿಗೆ ತರಲಾಗಿದ್ದು, ಪೊಲೀಸರು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಜನರು ಸ್ವಯಂಪ್ರೇರಿತರಾಗಿ ಲಾಕ್ಡೌನ್ ಅನ್ನು ಪಾಲಿಸುವ ದೃಶ್ಯ ಆರಂಭದ ಗಂಟೆಗಳಲ್ಲಿ ಕಂಡುಬರುತ್ತಿದೆ. ರಸ್ತೆಗಳಲ್ಲಿ ಬೆಳ್ಳಣಿಕೆಯ ವಾಹನಗಳು ಕಂಡುಬರುತ್ತಿದ್ದು, ಪೊಲೀಸರು ತಪಾಸಣೆ ನಡೆಸುತ್ತಿದ್ದಾರೆ. ಅನಗತ್ಯವಾಗಿ ರಸ್ತೆಗಿಳಿದವರನ್ನ ಹಿಂದಕ್ಕೆ ಕಳುಹಿಸಿಕೊಡಲಾಗ್ತಾ ಇದೆ. ಸೂಕ್ತ ದಾಖಲೆ ಅಥವಾ ಪ್ರಮಾಣ ಪತ್ರ ಇಲ್ಲದೆ ಸಂಚರಿಸಿದಲ್ಲಿ ವಾಹನ ಜಪ್ತಿ ಅಥವಾ ದಂಡ ವಸೂಲಿ ಮಾಡಲಾಗ್ತಾ ಇದೆ. ಪೊಲೀಸ್ ಪಾಸ್ ಹೊಂದಿದವರಿಗೆ ಮಾತ್ರ ಇನ್ನು ಮುಂದೆ ಸಂಚಾರಕ್ಕೆ ಅನುಮತಿ ನೀಡಲಾಗುವುದು. ತುರ್ತು ಸಂದರ್ಭದಲ್ಲಿ ಸಂಚರಿಸಲು ಪ್ರಮಾಣ ಪತ್ರ ಹೊಂದಿರಬೇಕು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕಾಸರಗೋಡು ಜಿಲ್ಲೆಯಲ್ಲಿ ಇಂದು ಎಂದಿನಂತೆ ವಾಹನ ಸಂಚಾರ ಕಂಡುಬಂತು. ಇನ್ನು ಪೊಲೀಸರು ಕೆಲವರಿಗೆ ಅವರದಿಯಾದ ಶೈಲಿಯಲ್ಲಿ ಬುದ್ಧಿ ಹೇಳಿದ್ರು. ಅನಾವಶ್ಯಕ ಓಡಾಟ ಮಾಡಿದವರ ಮೇಲೆ ಕೇಸ್ ಬುಕ್ ಮಾಡಿದ್ರು. ವಾಹನವನ್ನು ಸೀಸ್ ಮಾಡಲಾಯಿತು. ಕಾಸರಗೋಡು ಎಸ್ಪಿ ಮಾಧ್ಯಮದೊಂದಿಗೆ ಮಾತನಾಡಿ, 75 ಬ್ಲಾಕಿಂಗ್ ಪಾಯಿಂಟ್, 48 ಬೈಕ್ ಪೆಟ್ರೋಲ್ ಪಾಯಿಂಟ್, 51 ಮೊಬೈಲ್ ಪೆಟ್ರೋಲ್ ಪಾಯಿಂಟ್ ವತಿಯಿಂದ ಮುಂಜಾನೆಯಿಂದಲೇ ಜನರ ಜಾಗೃತಿಗಾಗಿ ಎಲ್ಲ ಕ್ರಮವನ್ನು ಕೈಗೊಂಡಿದ್ದೇವೆ. ಅಂತಾರಾಜ್ಯ ಪ್ರವೇಶವನ್ನು ರದ್ದು ಮಾಡಲಾಗಿದೆ. ಅಂತಾರಾಜ್ಯ ಪ್ರವೇಶಕ್ಕೆ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಇದ್ದರೆ ಮಾತ್ರ ಪ್ರವೇಶವೆಂದು ಹಿರಿಯ ಆಯುಕ್ತರು ತಿಳಿಸಿದ್ದಾರೆ. ಸಾಮಾನ್ಯ ಜನರಿಗೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ. ದಿನಸಿ ಅಂಗಡಿ, ಹಾಲು, ತರಕಾರಿ, ಹಣ್ಣು, ಹಂಪಲು ಅಂಗಡಿಗಳಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿತ್ತು. ಅಗತ್ಯ ಸಂಚಾರ ಮಾಡುವವರು ಪಾಸ್ ತೆಗೆದುಕೊಂಡು ಸಂಚರಿಸಬೇಕು ಎಂದು ತಿಳಿಸಿದರು. ನವೀನ್, ವಿಪೋ ನ್ಯೂಸ್, ಕಾಸರಗೋಡು.